ಪಾರ್ವತಿ, ನಿನಗೆ ಮಗುವಿನ ಮೊದಲ 1000 ದಿನಗಳು ಅಂದರೆ ಗೊತ್ತಾ? ಇಲ್ಲ ಅಜ್ಜಿ, ನನಗೆ ಗೊತ್ತಿಲ್ಲ, ನೀನೇ ಹೇಳು. ನಾನು ಹೇಳುತ್ತೇನೆ ಕೇಳು ಪಾರ್ವತಿ. ವ್ಯಕ್ತಿಯ ಮೊದಲ 1000 ದಿನಗಳು ಅವನ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಅವಧಿಯು ತಾಯಿ ಹಾಗೂ ಮಗುವಿನ ಜೀವನದಲ್ಲಿ ಬಹಳ ನಿರ್ಣಾಯಕ ಅವಧಿಯಾಗಿರುವುದರಿಂದ ಈ ಸಮಯದಲ್ಲಿ ಇಬ್ಬರ ಯೋಗಕ್ಷೇಮವನ್ನು ಸೂಕ್ತ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಮೊದಲ 1000 ದಿನಗಳನ್ನು 3 ಹಂತಗಳನ್ನಾಗಿ ವಿಭಾಗಿಸಬಹುದು. ಗರ್ಭಾವಸ್ಥೆಯ ಅವಧಿ, ಜನನದಿಂದ 6 ತಿಂಗಳವರೆಗಿನ ಸಮಯ, ಮಗುವಿನ 6 ತಿಂಗಳಿನಿಂದ 2 ವರ್ಷದ ಅವಧಿ, ಶೈಶಾವಸ್ಥೆ ಹಾಗೂ ಬಾಲ್ಯಾವಸ್ಥೆ ಅಂತ ಹೇಳುತ್ತಾರೆ. ನೀನು ಇವಾಗ ಗರ್ಭಿಣಿ, ನಿನ್ನ ಮಗು ಸಂಪೂರ್ಣವಾಗಿ ನಿನ್ನನ್ನು ಅವಲಂಬಿಸಿರುತ್ತದೆ. ಅಂದರೆ ನೀನು ಮಾಡುವ ಊಟ ಇರಬಹುದು, ಪ್ರತಿಯೊಂದು ನಿನ್ನ ಮಗುವಿಗೆ ನಿನ್ನ ಕರುಳ ಬಳ್ಳಿಯಿಂದಲೇ ಹೋಗುತ್ತದೆ. ಮಗುವು ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತೆ. ನಿನ್ನ ಮಗುವಿನ ಬೆಳವಣಿಗೆಯು ಈ ಸಮಯದಲ್ಲಿ ಆಗೋದು, ಇದು ನಿನಗೆ ತಿಳಿದಿರಲಿ. ಹೌದು ಪಾರ್ವತಿ, ನೀನು 6 ತಿಂಗಳವರೆಗೂ ನಿನ್ನ ಎದೆಯ ಹಾಲನ್ನು ಬಿಟ್ಟು ಬೇರೆ ಏನನ್ನು ಕೊಡಬೇಡ. ಏಕೆಂದರೆ ತಾಯಿಯ ಎದೆಯ ಹಾಲು ಪೌಷ್ಟಿಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ನೀನು 6 ತಿಂಗಳು ಎದೆ ಹಾಲನ್ನು ಕುಡಿಸು. ನಂತರ ಎದೆಯ ಹಾಲಿನ ಜೊತೆ ಸ್ವಲ್ಪ ಮೆತ್ತನೆಯ ಅಡುಗೆ, ಅಂದರೆ ಅನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಹಾಲು ಹಾಕಿ ಕಿವುಚಿ ಊಟ ಮಾಡಿಸು. ಹಾಗೂ ಬಾಳೆಹಣ್ಣು, ಕುದಿಸಿದ ಆಲೂಗಡ್ಡೆ, ರಾಗಿ ಗಂಜಿ, ಇತರ ಮೃದುವಾದ ಆಹಾರವನ್ನು ನೀಡು. ಮಗುವಿಗೆ ಸಣ್ಣ ಪದಾರ್ಥಗಳನ್ನು ಕೈಯಲ್ಲಿ ಕೊಡು. ಏಕೆಂದರೆ ಮಗುವಿಗೆ ಆಹಾರದ ಪರಿಚಯವಾಗುತ್ತದೆ. ಜಾಸ್ತಿ ಬಿಸಿಯಾದ ಊಟ ಮಗುವಿಗೆ ತಿನ್ನಿಸಬೇಡ. ಮತ್ತೆ ಮಗು ತಾನಾಗಿಯೇ ನೀರು ಕುಡಿಯಲು ಸಹಾಯ ಮಾಡು. 8-9 ತಿಂಗಳು ಮುಗಿದ ನಂತರ ನಿಧಾನವಾಗಿ ಚಪಾತಿ, ಪಲ್ಯ, ಮಾಂಸದ ಊಟ ಮಾಡಿಸು ಮತ್ತು ದಿನಕ್ಕೆ 3 ಬಾರಿ ಬೇಯಿಸಿ ಕತ್ತರಿಸಿದ ಹಾಗೂ ಕೈಯಲ್ಲಿ ಕಿವುಚಿದ ಊಟವನ್ನು ಮಾಡಿಸು. ಮಗುವಿಗೆ 1 ವರ್ಷ ಆದ ಮೇಲೆ ಹಸುವಿನ ಹಾಲನ್ನು ಕೊಡಬಹುದು. ಈ ಸಮಯದಲ್ಲಿ ಮಗುವು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಹಸುವಿನ ಹಾಲನ್ನು ಮಗುವಿಗೆ ಕೊಡುವುದರಿಂದ ಹೆಚ್ಚಿನ ಪೋಷಕಾಂಶ ಸಿಗುತ್ತದೆ. ಮಗುವಿಗೂ 3 ಬಾರಿ ಆಹಾರವನ್ನು ಸೇವಿಸುವ ಸಾಮರ್ಥ್ಯ ಬರುತ್ತದೆ. ಇದರ ಜೊತೆಗೆ ತಾಯಿಯ ಎದೆ ಹಾಲನ್ನು 2 ವರ್ಷದವರೆಗೂ ಕೊಡಬೇಕು. ಮಗುವಿನ ಮೊದಲ 1000 ದಿನಗಳು ಇಷ್ಟೊಂದು ಮಹತ್ವದ್ದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನೀವು ಹೇಳಿದ್ದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನನ್ನ ಮಗುವಿನ ಆರೈಕೆ ಮಾಡುತ್ತೇನೆ.